ಜೆಡಿಎಸ್ ಮೈತ್ರಿ, ಜೆಡಿಎಸ್ ಮೈತ್ರಿ, ಇದು ಚರ್ಚೆ ನಡೀತಾ ಇದೆ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ಕುದುರೆ ಚೆನ್ನಾಗಿದ್ರೆ ಖರೀದಿ ಮಾಡೋನು ಮನೆಗೆ ಬರ್ತಾನೆ, ಅದು ಮಾರ್ಕೆಟಿಗೆ ತಗೊಂಡು ಮಾರಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನಕ್ಕಂತ ಮಾತನ್ನ ಇವತ್ತು ಜನತಾದಳ ಸ್ಪಷ್ಟಪಡಿಸಿದೆ. ಇವತ್ತು ಇದು ಬಂದ ಜನ ತಂದ ಜನ ಅಲ್ಲ, ಎರಡರಿಂದ ಜನತಾದಳ 130 ಆಗ್ಯದ, 19ರಿಂದ 120 ಆಗೋದು ಏನು ದೊಡ್ಡದಲ್ಲ. ಕಾರಣ, ಇವತ್ತು ಜನತಾದಳದ ಕಾರ್ಯಕರ್ತ ಹಳ್ಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಪ್ರತಿ ಊರಲ್ಲೂ ಕೂಡ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಇವತ್ತು ಜನತಾದಳಕ್ಕಿದೆ. ಇವತ್ತು ಏನು ರಾಜ್ಯದ ಪರಿಸ್ಥಿತಿ ಆಗಿದೆ ನಿಮ್ಮೆದುರುಗಡೆ ಇದೆ, ಅದು ಲಕ್ಷ್ಮೀ ಭಾಗ್ಯ, ಪಂಚಭಾಗ್ಯ, ಆ ಭಾಗ್ಯ, ಕನಕಲಕ್ಷ್ಮಿ, ಧಾನ್ಯಲಕ್ಷ್ಮಿ ಅಂತೇಳಿ ಕೊನೆಗೆ ವಿಧಾನಸೌಧ ತೆದರಿಯಲ್ಲಿ ದರಿದ್ರ ಲಕ್ಷ್ಮಿ ಕೂತಿರ್ಬೇಕಂತ ಕೆಲಸವನ್ನು ಇವತ್ತಿನ ದಿವಸ ಮಾಡಿದ್ದಾರೆ. ಇವತ್ತು ರಸ್ತೆಗೆ ದುಡ್ಡಿಲ್ಲ, ಸ್ಕೂಲಿಗೆ ದುಡ್ಡಿಲ್ಲ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗತ್ತೆ ಅಂದ್ರೆ, ನವೆಂಬರ್ ಡಿಸೆಂಬರ್ ಆದ್ರೆ ಸಂಬಳ ಕೊಡಕ್ ದುಡ್ಡಿರಂಗಿಲ್ಲ. ಇವತ್ತು ಅನೇಕ ಜನ ಖಾಸಗಿ ಬಸ್ ಮಾಲೀಕರು ನೇಣ ಹಾಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆ. ಆಟೋ ರಿಕ್ಷಾ ಡ್ರೈವರ್ಗಳು ಇವತ್ತು ಅನಾಥರ ಆಗ್ತಾ ಇದ್ದಾರೆ, ಬೀದಿಗೆ ಬರ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನತಾದಳ, ಶ್ರೀಮಾನ್ ದತ್ತಾರವರು ಹೇಳ್ದಂಗೆ, ನಾವು ಇವತ್ತಿಗೂ ಕೂಡ ಭಕ್ತ ಭಂಡಾರಿ ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ಕನಕದಾಸರ ಏನು ಸಿದ್ಧಾಂತಗಳಿದೆ ಆ ಸಿದ್ಧಾಂತಗಳಿಗೆ ನಾವು ಬದ್ಧರಾಗಿದ್ದೇವೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.